ಈಗ ಯಾವುದನ್ನು ಪರ್ಟಿಕ್ಯುಲರ್ ಬೇಕು ಅಂತ ಅಂದಿರೋದಲ್ಲ, ಯೂಶುವಲ್ ಕೋರ್ಸಲ್ಲಿ ಹಳೆ ಕೇಸಸ್ಗಳೆಲ್ಲ ಓಪನ್ ಆಗ್ತಾ ಇದ್ದಾಗ ಮತ್ತು ಅವೆಲ್ಲ ಕಮಿಟಿ ಮುಂದೆ ಬರ್ತಿದ್ದಾಗ ಅದಕ್ಕೆ ಆ್ಯಸ್ ಯೂಶುವಲ್ ಬಂದಿದೆ ಅಷ್ಟೇ, ಅದನ್ನು ಯಾವುದೂ ಪ್ರತ್ಯೇಕವಾಗಿ ಪರ್ಟಿಕ್ಯುಲರಾಗಿ ತಂದಿಲ್ಲ. ಅದೇ ಹೇಳದ್ನಲ್ಲ, ಹಿಂದೆನೇ ತರ್ಬೋದಾಗಿ ತರ್ತಿದ್ದ, ತರಬೇಕು ಅದಿಗಿದ್ರೆ ಆ ಥರ ಉದ್ದೇಶ ಇದ್ದಲ್ಲ, ಉದ್ದೇಶ ಪೂರ್ವದ ಅದಲ್ಲ. ಅದು ಖಂಡನೀಯ. ಒಬ್ಬ ರಾಜ್ಯದ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡ್ತಕ್ಕಂಥದ್ದು ಒಂದು ಡೆಮಾಕ್ರಸಿ ಸಿಸ್ಟಮ್. ನಾವು ಸಹ ರಾಮ ಮಂದಿರನ ಕಟ್ಟಿರ್ತಕ್ಕಂಥದ್ದು ಉದ್ಘಾಟನೆ ಮಾಡೋದು ಸ್ವಾಗತ ಮಾಡ್ತೀವಿ. ರಾಮ ಎಲ್ಲರ ದೇವರು, ಯಾರೋ ಒಬ್ಬರಿಗೆ ಸೀಮಿತವಾದಂಥ ದೇವರಲ್ಲ. ಶ್ರೀರಾಮ ಶ್ರೀರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಯಾರಿಗೂ ಬೇಸರ ಅಲ್ಲ, ಅತ್ಯಂತ ಅವ್ರಿಗಿಂತ ಸಂತೋಷ ಪಡ್ತೀವಿ. ಆದರೆ ಇದನ್ನ ಅವರು ರಾಜಕೀಯವಾಗಿ ಉಪಯೋಗಿಸ್ಕೋತಾರಲ್ಲ, ಧರ್ಮ ದೇವರನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಅಂತ ನಮ್ಮ ಅಷ್ಟೇ. ಅವರು ಎಲ್ರಿಗೂ ಸೇರಬೇಕಾದವರು, ಧರ್ಮ ದೇವರು. ಸೊ ಅದರಿಂದ ಒಬ್ಬ ಕನ್ನಡ ನಾಡಿನ ಒಬ್ಬ ಮುಖ್ಯಮಂತ್ರಿನೇ ಕರೀಲಿಲ್ಲ ಅಂದರೆ ಅವರು ಅದರಲ್ಲಿ ಎಷ್ಟು ರಾಜಕಾರಣ ಬೆರೆಸ್ತಾರೆ ಅನ್ನೋದ ನೀವೇ ಅರ್ಥ ಮಾಡಿ. ಅವರು ಚುನಾವಣೆಗೆ ಈಗ ಏನಾಗುತ್ತೆ, ಅವ್ರ ಬಗ್ಗೆ ಆಡಳಿತದ ಬಗ್ಗೆ ನೆಗೆಟಿವ್ ಬಂತು. 5 ವರ್ಷ ಈ 3 ಜನ ಮುಖ್ಯಮಂತ್ರಿಗಳು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು. ರಿಸಲ್ಟ್ ಏನಾಯಿತು? ಹೋಯಿತು. ಸೊ ಅವ್ರು ನಾವು ಭರವಸೆ ಕೊಟ್ಟು ಅವರು ಭರವಸೆ ಕೊಟ್ಟರು, ನಮ್ಮ ಭರವಸೆ ನೆಂಬಿದ್ರು ಅವ್ರ ಭರವಸೆ ನೆಂಬಲಿಲ್ಲ. ಕಾರಣ ಏನು? ನಮ್ಮ ಭರವಸೆಗೆ ಬೆಲೆ ಇದೆ, ನಾವು ಭರವಸೆ ಕೊಟ್ಟರು ನಡ್ಕೋತೀವಿ ಅಂತೇಳಿ ನೆಂಬಿದ್ರು, ಓಟ್ ಹಾಕಿದ್ರು. ಸೊ ಜನತಾದಳದವ್ರು ಹೇಳಿದರು ಮಿಷನ್ 123 ಇಲ್ಲದೆ ಇದ್ದರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂದರು. ಅವರೇನು ಹೇಳಿದರು, ಪ್ರಧಾನಮಂತ್ರಿಯವ್ರು ಕರ್ಕೊಂಬಂದು ನಾವು 120 ತಗತೀವಿ ಅಂತ ಸುತ್ತಾಡಿಸಿದ್ರು. ಎಲ್ಲ ಆಗಿ ಫೇಲ್ ಆಗಿದ್ದಾರೆ. ಈಗ ಏನು ಮಾಡಬೇಕು ಅವರು? ಈ ಥರದನ್ನೇ ಸುಳ್ಳು ಬಳ್ಳು ಅದು ಇದು ಧರ್ಮ ಇಲ್ಲದೆಲ್ಲ ಹೇಳಿ ಪಾರ್ಲಿಮೆಂಟ್ಗೆ ಏನಾದ್ರು ಕನಿಷ್ಠ ಉಳಿಸ್ಕೊಳ್ದೇ ಇದ್ರೆ 26 ಸೀಟ್, 27 ಸೀಟ್ ಗೆದ್ದವರು ಅವರು, ಇಂಡಿಪೆಂಡೆಂಟು, ಜನತಾದಳ ಸೇರಿ, BJP ಸೇರಿ 27, ಒಂದನ್ನು ನಾವು ಗೆದ್ದಿದ್ದೀವಿ. ಈಗ ಏನಾದರೂ ಉಲ್ಟಾ ಆಗಿಬಿಟ್ರೆ ನಾವು ಮರ್ಯಾದೆ ಹೋಗುತ್ತೆ ಅಂತ ಈ ಥರದ್ದೆಲ್ಲ ಜನಕ್ಕೆ ಪ್ರೊವಾಕ್ ಮಾಡೋಕ್ಕೆ ಹೋಗ್ತಾರೆ. ಜನ ಯಾರೂ ದಡ್ರಿಲ್ಲ, ಜನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಪಾಪ ಸುನಿಲ್ ಭಾಳ ಹೈಟೋನಿಂದ ಭಾಳ ಸೌಂಡ್ ಮಾಡಿ ನೋಡಿದ್ರು, ಅಪೋಸಿಷನ್ ಲೀಡ್ರ್ ಆಗಲಿಲ್ಲ, ಪಕ್ಷದ ಅಧ್ಯಕ್ಷರು ಆಗಲಿಲ್ಲ. ನೆಕ್ಸ್ಟ್ ಇನ್ನೇನಾರೋ ಇದ್ದೆ ನನಗೆ ತಪ್ಪೋಗುತ್ತೆ ಅಂತ ಕೆಲವರು, ನಮ್ಮ ಅಶ್ವಥ್ ನಾರಾಯಣ ಅವರೆಲ್ಲ ಕೂಗ್ತಾರೆ, ಅವರೆಲ್ಲ ನನಗೆ ಭಾಳ ಆತ್ಮೀಯರು, ಕೂಗಲಿ ನಡೆಸಿ.